नमस्कार अमोग वार्तेगे स्वागत नानु रम्या। नीरिन टैंकर गुद्दी अंगविकल व्यक्ति मृतपट्टिरुव घटने तुमकूर नगर भद्रमा सर्कल बळी नडेदितु। अंगविकल व्यक्ति स्थळदल्ली मृतपट्टिद्दारे। ನೀರಿನ ಟ್ಯಾಂಕರ್ ವಾಹನದ ಚಾಲಕನ ಅಜಾಗರೂಕತೆಯ ಕಾರಣಕ್ಕೆ ಈ ಅವಘಡ ಸಂಭವಿಸಿದ್ದು ಅಪಘಾತದಲ್ಲಿ ಅಂಗವಿಕಲ ವ್ಯಕ್ತಿ ಚಂದ್ರಶೇಖರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ। ಸ್ಥಳಕ್ಕೆ ತುಮಕೂರು ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತುಮಕೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಅಕ್ಟೋಬರ್ 27 ರಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ। ಕ್ರೀಡಾಕೂಟದ ಉದ್ಘಾಟನೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೆರವೇರಿಸಲಿದ್ದು ಧ್ವಜಾರೋಹಣವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ। ರಾಷ್ಟ್ರಮಟ್ಟದ ಕ್ರೀಡಾಪಟುಗಳಿಗೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಸೇರಿದಂತೆ ಶಾಸಕರಾದ ಟಿಬಿ ಜಯಚಂದ್ರ ಸಹಕಾರ ಸಚಿವ ಕೆಎನ್ ರಾಜಣ್ಣ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಇತರರು ಭಾಗಿಯಾಗಲಿದ್ದಾರೆ। ಎಮ್ಮೆ ತೊಳೆಯಲು ಹೋಗಿ ಇಬ್ಬರು ಬಾಲಕರು ನೀರು ಪಾಲಾಗಿರುವ ಘಟನೆ ತುಮಕೂರು ಜಿಲ್ಲೆಯ ಅರಿಯೂರು ಸಮೀಪದ ದೇವರಹಟ್ಟಿ ಕಟ್ಟೆಯಲ್ಲಿ ನಡೆದಿದೆ। ಎಂದಿನಂತೆ ಎಮ್ಮೆಗಳನ್ನು ತೊಳೆಯಲು ಹೋಗಿದ್ದ ಮನೋಜ್ ಹಾಗೂ ಚಿರಂತ್ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಇಬ್ಬರು ಪೊಲೀಸರು ಭೇಟಿ ನೀಡಿ ಶವವನ್ನು ಹೊರತೆಗೆದಿದ್ದಾರೆ। ಮೃತದೇಹವನ್ನು ಜಿಲ್ಲಾಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ। ಘಟನೆ ಸಂಬಂಧ ಇಬ್ಬರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ। ತುರುವೇಕೆರೆ ಪಟ್ಟಣದ ಎಲೆಕ್ಟ್ರಾನಿಕ್ಸ್ ಮಳಿಗೆಗೆ ಕಳ್ಳರು ನುಗ್ಗಿದ್ದು ಸುಮಾರು 8 ಲಕ್ಷ ಮೌಲ್ಯದ ವಸ್ತುಗಳನ್ನು ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ। ರಾಷ್ಟ್ರೀಯ ಹೆದ್ದಾರಿ 150 ರಲ್ಲಿರುವ ಜಬೀವುಲ್ಲಾ ಎಂಬುವರಿಗೆ ಸೇರಿದ ಗೃಹೋಪಯೋಗಿ ವಸ್ತುಗಳ ಮಳಿಗೆಯಲ್ಲಿ ಕಳ್ಳತನ ನಡೆದಿದ್ದು ಮಳಿಗೆಯ ಹಿಂಬದಿಯಲ್ಲಿ ಶೀಟ್ ಮುರಿದು ಕಳ್ಳರು ಒಳನುಗ್ಗಿದ್ದಾರೆ। ಸುಮಾರು 8 ಲಕ್ಷ ಮೌಲ್ಯದ ವಿವಿಧ ಕಂಪನಿಯ ಮೊಬೈಲ್ ಟಿವಿ ಕಳ್ಳತನವಾಗಿದ್ದು ಹಾಗೂ ಕ್ಯಾಶ್ ಟೇಬಲ್ ನಲ್ಲಿದ 3000 ನಗದು ಸೇರಿ ಗೃಹೋಪಯೋಗಿ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ।
ಮಾಲೀಕರು ಬೆಳಗ್ಗೆ ಮಳಿಗೆ ತೆರೆದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಸ್ಥಳಕ್ಕೆ ತುರುವೇಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। सीसीटीवी ಇದೆಯಲ್ಲ ಪ್ರಮದ ನೋಡ್ಕೊಂಡಿರೋರೆ ಮಾಡೋದು ವಸ್ತುಗಳು ಬಂದ್ ಮಾಡಕ ಅಂತ अल्ली नंद वालेट ओंदु इट्कोंडिद्दाने सर नमगेल्ल कार्ड सिगुत्तदे अल्ली हा 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 अल्ली टेबल क्याश तगीतने अल्ली क्याश अल्ली एनु इरलिल्ल चिल्लरे कोल्लर दुड्डु इत्तु सर ओब्बरे बंदिल्ल बिडप्प अदु ओब्बरे माडक साध्य इल्ल आ ड्रायर अल्ली बट्टु होरगडे अदे अदे होरगडे निल्लिसिबिट्टु ರಾಯಚೂರು ಜಿಲ್ಲೆಯಲ್ಲಿ ಚಿರತೆಯ ದಾಳಿಗೆ ಕೃಷ್ಣಮೃಗ ಬಲಿಯಾಗಿದ್ದು ರೈತರಲ್ಲಿ ಆತಂಕ ಸೃಷ್ಟಿಯಾಗಿದೆ। ಚಿರತೆಯನ್ನು ಸೆರೆಹಿಡಿಯುವಂತೆ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ। ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಬ್ಜಲಿ ತಾತನ ಗುಡ್ಡದ ಹಿಂದೆ ಚಿರತೆಯ ಜೊತೆ ಮರಿಗಳು ದಾಳಿ ಮಾಡಿ ಕೃಷ್ಣಮೃಗವನ್ನ ಕೊಂದಾಕಿದೆ ಎಂದು ವಲಯ ಅರಣ್ಯ ಇಲಾಖೆ ಅಧಿಕಾರಿ ರಮೇಶ್ ಸ್ಪಷ್ಟಪಡಿಸಿದ್ದಾರೆ। ರೈತರ ಜಮೀನಿನಲ್ಲಿ ಚಿರತೆ ದಾಳಿ ಮಾಡಿ ಕೃಷ್ಣಮೃಗವನ್ನ ಕೊಂದು ಹಾಕಿತು। ರೈತರು ತಮ್ಮ ಜಮೀನುಗಳಿಗೆ ತೆರಳದೆ ಭಯಭೀತರಾಗಿದ್ದಾರೆ। ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನ ಹಿಡಿದು ಆತಂಕವನ್ನ ದೂರ ಮಾಡಬೇಕು ಎಂದು ರೈತರ ಒತ್ತಾಯವಾಗಿದೆ। ಗೌರಿಬಿದನೂರು ನಗರದ ನಗರಸಭೆಗೆ ಸೇರಿದ 31ನೇ ವಾರ್ಡ್ ವೀರ್ಲಗೊಲ್ಲಹಳ್ಳಿ ಸುಮಾರು 150 ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದರು। ಬದುಕಲು ಯೋಗ್ಯವಾದಂತಹ ಯಾವುದೇ ಮೂಲಭೂತ ಸೌಕರ್ಯ ಗ್ರಾಮದಲ್ಲಿ ಕಲ್ಪಿಸದಿರುವುದು ಮಾತ್ರ ವಿಪರ್ಯಾಸವೇ ಸರಿ। ಗ್ರಾಮದ ಸಮಸ್ಯೆ ಕುರಿತಂತೆ ಯುವಕ ಗಂಗರಾಜು ಮಾತನಾಡಿ ಹೆಸರಿಗಷ್ಟೇ ನಗರಸಭೆಗೆ ಈ ವಾರ್ಡ್ ಸೇರಿಸಿದ್ದು ಮೂಲಭೂತ ಸೌಕರ್ಯಗಳಿಗೆ ವಂಚಿತವಾಗಿದೆ। ಕಳೆದ ಒಂದು ತಿಂಗಳಿನಿಂದ ಕೂಡ ಶುದ್ಧ ಕುಡಿಯುವ ನೀರು ಪೂರೈಕೆ ಇಲ್ಲ। ಶುದ್ಧ ನೀರಿನ ಘಟಕ ಕೆಲಸ ಮಾಡುತ್ತಿಲ್ಲ, ಹಾಗೆ ಶುದ್ಧ ಕುಡಿಯುವ ನೀರಿನ ಘಟಕವೂ ಸಹ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ। ಕಳೆದ ದಶಕಗಳಿಂದ ಈ ಬಡಾವಣೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ನರಕಯಾತನೆಗೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು।
ಪ್ಲಾಂಟ್ ಸ್ಕೂಲ್ಗೆ ಹಾಕೋದು ಪ್ಲಾಂಟ್ ಹಾಕ್ಬಿಟ್ಟಿದ್ದಾರೆ. ವಾಟರ್ ಸರಿಯಾಗಿ 5 ಬಿಂದಿಗೆ ಬಂದು ಹೆಚ್ಚಷ್ಟೇ, ಊರಲ್ಲೆಲ್ಲ ಆಚೆ ಬಂದು ಬಂದು ವಾಪಸ್ ತಗೊಂಡೋಗ್ತಾರೆ. ಮತ್ತೆ ಈ ಚರಂಡಿಗಳು ಸರಿ ಇಲ್ಲ, ರೋಡ್ 2 ವರ್ಷದಿಂದ ಹಂಗೆ ಬಿದ್ದಿದೆ. ಈಗ ರನ್ನಿಂಗ್ ಅಲ್ಲಿ ಇದೆಯಾ ಇದು ಪ್ಲಾಂಟ್? ಇಲ್ಲ, ಪ್ಲಾಂಟ್ ರನ್ನಿಂಗ್ ಅಲ್ಲಿಲ್ಲ. ಅವಾಗ 1 ತಿಂಗಳಾಯ್ತು ನೀರು ಬರಲ್ಲ, ನೀರು ಉಪ್ಪು ನೀರು, ಉಪ್ಪು ನೀರು ಫಿಲ್ಟರ್ ಆಗಲ್ಲ ಸರಿಯಾಗಿ. ಆ ಫಿಲ್ಟರ್ ಸರಿಯಾಗಿ ದೊಡ್ಡವಾಗಿರಲ್ತಾನೆ ಫಿಲ್ಟರ್ ಆಗೋದು. ನಮ್ಮ ನೆಕ್ಸ್ಟ್ ಒಂದು ರೋಡ್ ಸ್ಯಾಂಕ್ಷನ್ ಆಗಿಲ್ಲ, 2 ವರ್ಷದಿಂದ ರೋಡ್ ಹಂಗೆ ಬಿದ್ದಿದೆ. ನಾವು ಕೇಳಿದ್ರೆ ಅವರು ಕೌನ್ಸಿಲರ್ ಕೇಳಿದ್ರೆ, ಯೋಗಿ ಎಮ್ ಎಲ್ ಎ ಪುರಸಭೆಗೆ ಅವ್ರು ಕೇಳ್ರಿ, ಅವ್ರು ಕೇಳ್ರಿ, ಇವ್ರು ಕೇಳ್ರಿ ಅಂತಾರೆ. ನಾವು ಯಾರು ಕೇಳ್ಬೇಕು ಸರ್ ಅಲ್ಲಿ ಪ್ಲಾಂಟ್ ಬಗ್ಗೆ ಏನು ಹೇಳೋದು? ಪ್ಲಾಂಟ್ ಬಗ್ಗೆ ಕೇಳಿದ್ರೆ ಪುರಸಭೆಗೆ ಕೇಳ್ರಿ ಅಂತಾರೆ, ಕೌನ್ಸಿಲರ್ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಕೇಳೋಗಿ ಅಂತಾರೆ. ಎಮ್ ಎಲ್ ಎ ಕೇಳ್ರಿ ಅಂತಾರೆ, ಎಮ್ ಎಲ್ ಎ ಕೇಳ್ರೆ ಅವ್ರು ಸುಮ್ಮನೆ ಇರ್ತಾರೆ ಅಷ್ಟೇ, ನಮ್ಗೇನು ಮಾಡೋದು ಅವ್ರು ಮಾಡೋದು. ಆಯುಧ ಪೂಜೆ ಹಿಂದೂ ಧರ್ಮದವರು ಆಚರಣೆ ಮಾಡುವುದು ಸಹಜ, ಆದರೆ ಕ್ರೈಸ್ತ ಧರ್ಮದವರು ತಮ್ಮಲ್ಲಿರುವ ವಾಹನ ಹಾಗೂ ಇನ್ನಿತರ ಬಳಕೆಯ ಆಯುಧಗಳಿಗೆ ಪೂಜೆ ಮಾಡಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಚರ್ಚ್ ಆವರಣದಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾಟಳ್ಳಿ ಚರ್ಚ್ ಆವರಣದಲ್ಲಿ ಕ್ರೈಸ್ತ ಧರ್ಮದವರು ತಮ್ಮ ಬಳಿ ಇರುವ ವಾಹನಗಳಿಗೆ ಅಲಂಕಾರ ಮಾಡಿದ್ದಲ್ಲದೆ ಫಾದರ್ ಅವರಿಂದ ಪೂಜೆ ಮಾಡಿಸಿದ್ದು ವಿಶೇಷವಾಗಿತ್ತು. ಮಾಟಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಕ್ರೈಸ್ತರು ಆಯುಧ ಪೂಜೆಯನ್ನು ಮಾಡುವ ಮೂಲಕ ಮಾದರಿಯಾಗಿದ್ದಾರೆ. ಮೈಸೂರು ದಸರಾದ ವಿಜಯದಶಮಿಯ ಬೆಳಗ್ಗೆ ಶಮಿ ಪೂಜೆಗೂ ಮೊದಲು ನಡೆಯುವ ವಜ್ರಮುಷ್ಟಿ ಕಾಳಗದಲ್ಲಿ ಭಾಗವಹಿಸಲು ತೆರಳಿದ ನಗರದ ವೆಂಕಟೇಶ್ ಜಟ್ಟಿ ಅವರನ್ನು ಚಾಮರಾಜನಗರದಲ್ಲಿ ಬೀಳ್ಕೊಡಲಾಯಿತು. ಚಾಮರಾಜನಗರದ ದೇವಾಂಗ 2ನೇ ಬೀದಿಯಲ್ಲಿರುವ ದೊಡ್ಡ ಗರಡಿ ವಜ್ರಮುಷ್ಟಿ ಅಖಾಡದಲ್ಲಿ ವೆಂಕಟೇಶ್ ಜಟ್ಟಿ ಅವರನ್ನು ತರಬೇತುದಾರರಾದ ಪುಟ್ಟಣ್ಣ ಜಟ್ಟಿ, ರಮೇಶ್ ಜಟ್ಟಿ ಮತ್ತು ಮಂಜುನಾಥ್ ಜಟ್ಟಿ ಬೀಳ್ಕೊಟ್ಟರು. ದೊಡ್ಡ ಗರಡಿಯಲ್ಲಿನ ಅಖಾಡದಲ್ಲಿ ಪೂಜೆ ಸಲ್ಲಿಸಿ ವೆಂಕಟೇಶ್ ಜಟ್ಟಿ ಅವರನ್ನ ಬೀಳ್ಕೊಡಲಾಯಿತು. ದಸರಾ ಮಹೋತ್ಸವದಲ್ಲಿ ವಜ್ರಮುಷ್ಟಿ ಕಾಳಗಕ್ಕೆ ಅತ್ಯಂತ ಮಹತ್ವವಿದೆ. ವಿಜಯದಶಮಿಯ ದಿನ ನಡೆಯುವ ಜಂಬೂ ಸವಾರಿಗೂ ಮೊದಲು ರಾಜಮನೆತನದವರ ಸಮ್ಮುಖದಲ್ಲಿ ಈ ಕಾಳಗ ನಡೆಯುತ್ತದೆ. ಸಂಪ್ರದಾಯದ ಉದ್ದೇಶದಿಂದ ನಡೆಯುವ ಈ ಕಾಳಗ ಕೆಲವೇ ಸೆಕೆಂಡುಗಳಲ್ಲಿ ಮುಗಿಯುತ್ತದೆ ಎಂದರು. ಯಥಾಪ್ರಕಾರವಾಗಿ ವಜ್ರಮುಷ್ಟಿ ಕಾಳಗ ನಾವೇನು ಹಿಂದಿನಿಂದ ಏನು ನಡ್ಕೊಂಡು ಬಂದಿದೆ ಅದು ನಾವು ನಮ್ಮ ಇರುಕು ಮಾಡ್ತಿದ್ರೆ ಅದು ನಾವು ಮುಂದುವರ್ಸ್ಕೊಳ್ತೀವಿ, ಮುಂದಕ್ಕೆ ನಮ್ಮ ಮಕ್ಕಳಿಗೆ ಮುಂದುವರ್ಸ್ಕೊಳ್ತೀವಿ. ನಿಮ್ಗೆ ಏನು ಅನಿಸುತ್ತೆ, ಅದು ಖುಷಿ ಆಗುತ್ತಾ? ಹೌದು, ಎಷ್ಟು ಜನ ಸಿಗುತ್ತೆ ಈ ಭಾಗ್ಯ. ಈ ಜಡ್ಡಿ ಜನಾಂಗಲೇ ನಾವು ಜನ್ಮ ತಾಳಿ ಆ ತಾಯಿಗೆ ನಾವು ನಮ್ಮ ರಕ್ತನ ನೈವೇದ್ಯ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಿಂದ. ನಮ್ಮ ಒಂದು ಶಾಸ್ತ್ರ ಕಾರ್ಯಕ್ರಮ ಆದ್ಮೇಲೆ ಅಂಬಾರಿದ್ದು ಆನೆ ಮೇಲೆ ಇಡುವಂಥ ಪದ್ಧತಿ ಇದು. ರಾಜ ಮಹಾರಾಜರ ಕಾಲದಲ್ಲಿ ನಡ್ಕೊಂಡಿದೆ, ಈ ಮುಂದಕ್ಕೂ ಹೀಗೆ ನಡ್ಕೊಂಡು. ಕಾವೇರಿ ಹೋರಾಟಕ್ಕೆ ಆಯುಧ ಪೂಜೆ ಅಡ್ಡಿಯಾಗಲಿಲ್ಲ. ಚಾಮರಾಜನಗರದಲ್ಲಿ ಆಯುಧ ಪೂಜೆಯ ದಿನದಂದು ಕನ್ನಡ ಪರ ಹೋರಾಟಗಾರರು ಬೂದುಗುಂಬಳಕಾಯಿ ಹಿಡಿದುಕೊಂಡು ವಿನೂತನ ಪ್ರತಿಭಟನೆ ನಡೆಸಿದರು. ಚಾಮರಾಜನಗರದ ಕನ್ನಡ ಪರ ಹೋರಾಟಗಾರರು ಆಯುಧ ಪೂಜೆಯ ದಿನವಾದ ಸೋಮವಾರ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಬೂದುಗುಂಬಳಕಾಯಿ ಹಿಡಿದು ಪ್ರತಿಭಟನೆ ನಡೆಸಿದರು. ಕಾವೇರಿ ನದಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ, ಕೇಂದ್ರ ಸರ್ಕಾರ ಪ್ರತಿನಿಧಿಸುತ್ತಿರುವ ಸಂಸದರು ಮೌನವಾಗಿದ್ದಾರೆ, ಪ್ರಧಾನಮಂತ್ರಿಗಳು ಮಧ್ಯಪ್ರವೇಶಕ್ಕೆ ಪ್ರಯತ್ನಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಕೆರೆಗಳಿಗೆ ನೀರನ್ನ ಬಿಡ್ತಾ ಇದಾರೆ. ಅವ್ರಿಗೆ ಮುಂದು ಕಾದ್ರುವೆಲ್ಲ ಬಿಟ್ಟು ಬರಲಿ, ಮುಂದು ಕಾದ್ರುವೆ ಅವ್ರ ಮನಸ್ಸು ಕರಗಲಿ, ತಕ್ಷಣ ಸರ್ಕಾರ ನೀರನ್ನ ನಿಲ್ಲಿಸ್ಲಿ ಅಂತೇಳಿ ಮತ್ತೆ ಇವತ್ತೇನು ಕಾವೇರಿ ನಿರ್ಮಾಣ ಮಾಡ್ತಿದೆ. ಮುಂದೆ ನಾವು ತೀರ್ಪನ್ನು ಕೊಡಬೇಕಾದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ನ್ಯಾಯವನ್ನು ದೊರಕಿಸ್ಕೊಡಿ. ಇವತ್ತು ಆಯುಧ ಪೂಜೆ, ಆಯುಧ ಪೂಜೆಯ ದಿನ ಕಾವೇರಿ ನಿರ್ಮಾಣ ಮಂಡಳಿ ಅವ್ರಿಗೆ ಮನಸ್ಸು ಕರಗಲಿ, ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ, ನಮ್ಮ ತೀರ್ಪು ಕರ್ನಾಟಕ ಪರ ಬರಲಿ ಅಂತೇಳಿ ಇವತ್ತು ಒಂದು ವಿನೂತನವಾಗಿ ಬೂದು ಗುಂಪುಗಳ ಹೊಡೆದು ಇವತ್ತು ನೆಲಪರ ಸಂಘಟನೆ ಹೋರಾಟ ಮಾಡ್ತಾ ಇದೀವಿ. ದಕ್ಷಿಣ ರಾಜ್ಯ ಸಭೆ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸಫಾರಿಗೆ ತೆರಳಿದ ಪ್ರವಾಸಿಗರಿಗೆ ಕಾಡು ನಾಯಿ ಹಿಂಡು ಭಾರಿ ದಂತದ ಆನೆ ಕಾಣಿಸಿಕೊಂಡಿದ್ದು ವನ್ಯ ಪ್ರಾಣಿಗಳನ್ನು ಕಂಡ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಪ್ರದೇಶದ ಕೇಗುಡಿ ಸಫಾರಿ ಕೇಂದ್ರದಿಂದ ಸಫಾರಿಗೆ ತೆರಳಿದ ಪರಿಸರ ಪ್ರೇಮಿಗಳಿಗೆ ಕಾಡಾನೆ ಕಾಡು ನಾಯಿ ಹಿಂಡು ಕಾಣಿಸಿಕೊಂಡು ಸಖತ್ ಖುಷಿಯಾಗಿದ್ದಾರೆ. ಅಪರೂಪಕ್ಕೆ ಎಂಬಂತೆ ಏಳು ಕಾಡು ನಾಯಿಗಳ ಹಿಂಡು ಒಂದೆಡೆ ಕಾಣಿಸಿಕೊಂಡರೆ ಭಾರಿ ದಂತ ಇರುವ ಆನೆಯೊಂದು ಎತ್ತರ ಪ್ರದೇಶದಲ್ಲಿ ನಿಂತು ಪ್ರವಾಸಿಗರಿಗೆ ಪೋಸ್ ನೀಡಿದ್ದು ವಿಶೇಷವಾಗಿತ್ತು. ಇದೆಲ್ಲ ದೃಶ್ಯ ಪ್ರವಾಸಿಗರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.